ವೀಕ್ಷಕರೇ, ಎಂವಿ ನ್ಯೂಸ್ಗೆ ಸ್ವಾಗತ. ಶಾಲಾ ಮಕ್ಕಳಿಗೆ KHPT ವತಿಯಿಂದ ಆರೋಗ್ಯದ ಕುರಿತು ಅರಿವಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಹನಗಲ್ ತಾಲೂಕಿನ ಬೈಚೋಳಿಯ ಸರ್ಕಾರಿ ಪ್ರೌಢಶಾಲಾ ಮಕ್ಕಳಿಗೆ ಕರ್ನಾಟಕ ಹೆಲ್ತ್ ಪ್ರಮೋಷನ್ ಟ್ರಸ್ಟ್ ವತಿಯಿಂದ ಗ್ರಾಮ ಪಂಚಾಯತ್ ಆರೋಗ್ಯ ಅಮೃತ ಅಭಿಯಾನ ಕಾರ್ಯಕ್ರಮದ ಕುರಿತು ಹಾಗೂ ಅದರಲ್ಲಿ ಬರುವ 6 ಆರೋಗ್ಯ ಘಟಕಾಂಶಗಳಾದ ಕೋವಿಡ್ ಲಸಿಕಾ ಅಭಿಯಾನ, ಕ್ಷಯರೋಗ, NCD ಕ್ಯಾಂಪ್, ಮಾನಸಿಕ ರೋಗ, ಅಪೌಷ್ಟಿಕತೆ ಮತ್ತು ಬಾಲ್ಯ ವಿವಾಹದ ಕುರಿತು ಮಕ್ಕಳಿಗೆ ಅರಿವಿನ ಕಾರ್ಯಕ್ರಮವನ್ನು ಹಾನಗಲ್ ತಾಲೂಕಾ ಸಂಯೋಜಕರಾದ ಶ್ರೀಯುತ ಮಹೇಶ್ ಹೊಸಕಪ್ಪದವರ್ ಅವರು ನೀಡಿದರು. ಇನ್ನು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಯಜ್ಞೇಶ್ವರ್ ನಾಯಕ್ ಅವರು ಮಾತನಾಡಿ, ಪ್ರತಿಯೊಂದು ಮಕ್ಕಳು ಉತ್ತಮವಾದ ಆರೋಗ್ಯವನ್ನು ಹೊಂದುವುದು ಇಂದಿನ ದಿನಮಾನಗಳಲ್ಲಿ ಅವಶ್ಯಕ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಶಾಲಾ ದೈಹಿಕ ಶಿಕ್ಷಕಿಯಾದ ಶ್ರೀಮತಿ ನಿವೇದಿತಾ ನಾಯಕ್ ಮತ್ತು ಮಕ್ಕಳು ಹಾಗೆಯೇ ಶಿಕ್ಷಕರು ಉಪಸ್ಥಿತರಿದ್ದರು. ನಮ್ಮ ದೇಶದಿಂದ ಮುಕ್ತ ಮಾಡಲು ನಾವೆಲ್ಲ ಈ ಅಭಿಯಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಬಾಲ್ಯ ವಿವಾಹ, ನಮಗೆಲ್ಲ ಗೊತ್ತಿರಬಹುದು ಇತ್ತೀಚಿನ ದಿನಮಾನಗಳಲ್ಲಿ, ಅದರಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಅಂತೂ ಬಾಲ್ಯ ವಿವಾಹ ಸಂಖ್ಯೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಡೀತಾ ಇದೆ. 2020 ಸಾಲಿನ ಪ್ರಕಾರ ನಮ್ಮ ರಾಜ್ಯವೇ ಪ್ರಥಮ ಸ್ಥಾನದಲ್ಲಿದೆ. 185 ಕೇಸುಗಳನ್ನು ನಾವು ಮುನ್ನಡೆಗೆ ತಂದು ರಾಜ್ಯಕ್ಕೆ ಇದೊಂದು ಕಳಂಕವಾಗಿ ನಾವು ಸೃಷ್ಟಿಸಿದ್ದೇವೆ. ಆ ಕಾರಣಕ್ಕಾಗಿ ಸಹ ಆದಷ್ಟು ಎಲ್ಲರ ಸಹಕಾರದೊಂದಿಗೆ ಬಾಲ್ಯವನ್ನು ತಡೆಗಟ್ಟಲು ಸಹ ನಾವು ಈ ಸಂದರ್ಭದಲ್ಲಿ ಕೈ ಜೋಡಿಸುವುದು ತುಂಬ ಅಗತ್ಯವಾಗಿದೆ. ಆ ಹಿನ್ನೆಲೆಯಲ್ಲಿ ಸಹ ನಮ್ಮ ಈ ಗ್ರಾಮ ಪಂಚಾಯತ್ ಆರೋಗ್ಯ ಅಮೃತ ಅಭಿಯಾನ ಕಾರ್ಯಕ್ರಮದಲ್ಲಿ ಬಾಲ್ಯ ವಿವಾಹವನ್ನು ನಾವು ಒಂದು ಕಾಂಪೋನೆಂಟ್ ಆಗಿ ಘಟಕಾಂಶವಾಗಿ ತಗೊಂಡಿದ್ದೇವೆ. ಬಾಲ್ಯ ವಿವಾಹವನ್ನು ಮಾಡಲಿಕ್ಕೆ ಬಾಲ್ಯ ವಿವಾಹ ಆಗ್ಬಾರ್ದು ಅಂದ್ರೆ ಎಷ್ಟು ವರ್ಷದ ನಂತರ ನಾವೆಲ್ಲ ಮದುವೆಗಳನ್ನು ಮಾಡ್ಬೇಕನ್ನೋ ತಮಗೆಲ್ಲ ಗೊತ್ತಿದೆಯಾ? ಹೆಣ್ಮಕ್ಳಿಗೆ ಎಷ್ಟು